ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಶಾಶ್ವತ ಕುಡಿಯುವ ನೀರು ಯೋಜನೆ ಜಾರಿಗೆ ಆಗ್ರಹಿಸಿ ವಿವಿಧ ಸಂಘಟನೆಗಳು ಕರೆ ನೀಡಿದ್ದ ಪಾವಗಡ ಬಂದ್ ಯಶಸ್ವಿಯಾಯಿತು. ಕುಡಿಯುವ ನೀರು ನೀಡದಿದ್ದರೆ ಪಾವಗಡವನ್ನು ಆಂಧ್ರಕ್ಕೆ ಸೇರಿಸಿ ಎಂದು ಸಂಘಟಕರು ಒತ್ತಾಯಿಸಿದರು. ಪಾವಗಡ ತಾಲೂಕು ಅತಿ ಹಿಂದುಳಿದ, ಕುಡಿಯುವ ನೀರಿಗೂ ಬರ ಅನುಭವಿಸುತ್ತಿರುವ ಪ್ರದೇಶ. ತಾಲೂಕಿನಲ್ಲಿ ನದಿ ಮೂಲದ ಶಾಶ್ವತ ಕುಡಿಯುವ ನೀರಿನ ಯೋಜನೆ ಜಾರಿಗೆ ತನ್ನಿ ಎಂದು ಹಲವಾರು ವರ್ಷಗಳಿಂದ ಹೋರಾಟ ನಡೆಸುತ್ತಿದ್ದರೂ ಯಾವ ಸರ್ಕಾರವೂ ಸ್ಪಂದಿಸುತ್ತಿಲ್ಲ. ಇದರಿಂದ ರೊಚ್ಚಿಗಿದ್ದ ತಾಲೂಕಿನ 84 ಸಂಘಟನೆಗಳು ಪಾವಗಡ ಬಂದ್ ಆಚರಿಸಿ ಆಕ್ರೋಶ ವ್ಯಕ್ತಪಡಿಸಿದವು. ಬಂದ್ನಿಂದಾಗಿ ಪಾವಗಡ ಪಟ್ಟಣದಲ್ಲಿ ವ್ಯಾಪಾರ ವಹಿವಾಟು, ವಾಹನ ಸಂಚಾರ ಸಂಪೂರ್ಣವಾಗಿ ಸ್ಥಗಿತವಾಗಿದ್ದವು. ಶಾಲಾ ಕಾಲೇಜು, ಬ್ಯಾಂಕ್, ಅಂಗಡಿ ಮುಂಗಟ್ಟು, ವಾಹನ ಸಂಚಾರ ಎಲ್ಲವೂ ಬಂದ್ ಆಗಿದ್ದವು. ರೈತ ಸೇನೆ, ಹಸಿರು ಸೇನೆ, ವಾಲ್ಮೀಕಿ ಜಾಗೃತಿ ವೇದಿಕೆ ಮತ್ತಿತರ ಸಂಘಟನೆ ಕಾರ್ಯಕರ್ತರು ಪಾವಗಡದಲ್ಲಿ ಪ್ರತಿಭಟನೆ ನಡೆಸಿದ್ರು. ನೀರು ನೀಡದ ಸರ್ಕಾರಗಳ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದ್ರು. ಪಾವಗಡಕ್ಕೆ ಭದ್ರಾ ಮೇಲ್ದಂಡೆ ಯೋಜನೆ ಅಡಿ ಕುಡಿಯುವ ನೀರು ನೀಡುವುದಾಗಿ ಹೇಳಿದ ಸರ್ಕಾರ ಈವರೆಗೂ ಅದರ ಪ್ರಯತ್ನ ಮಾಡಿಲ್ಲ. ಪಕ್ಕದ ಆಂಧ್ರ ರಾಜ್ಯದ ಮಡಕಶಿರದಲ್ಲಿ ಭದ್ರಾ ನೀರನ್ನು ನೀಡಲಾಗುತ್ತಿದೆ. ಇಲ್ಲಿಗೆ ನೀರು ನೀಡಲು ಸಾಧ್ಯವಾಗದಿದ್ದರೆ ಪಾವಗಡವನ್ನು ಆಂಧ್ರಪ್ರದೇಶಕ್ಕೆ ಸೇರಿಸಿ ಎಂದು ಒತ್ತಾಯಿಸಿದ್ದಾರೆ. ತಾಲೂಕಿನ ವಿವಿಧ 84 ಸಂಘಟನೆಗಳು ಬಂದ್ಗೆ ಕರೆ ನೀಡಿ ಹೋರಾಟ ನಡೆಸಿದ್ವು. ಇಂದಿನಿಂದ ತಾಲೂಕು ಕಚೇರಿ ಮುಂದೆ ಪ್ರತಿದಿನ ಒಂದೊಂದು ಸಂಘಟನೆ ಧರಣಿ ನಡೆಸಿ ಸರ್ಕಾರದ ಗಮನ ಸೆಳೆಯಲು ತೀರ್ಮಾನ ಮಾಡಿವೆ. ನೀರಾವರಿ ಸಚಿವರು, ಜಿಲ್ಲಾ ಸಚಿವರು ಬಂದು ಕುಡಿಯುವ ನೀರಿನ ಯೋಜನೆ ಬಗ್ಗೆ ಖಚಿತ ಸ್ಪಂದನೆ ನೀಡದ ಹೊರತು ಹೋರಾಟ ಕೈಬಿಡುವುದಿಲ್ಲ ಎಂದು ಹೇಳಿದ್ದಾರೆ. ವಕೀಲರ ಭವನಕ್ಕೆ ಹಣ ಬಿಡುಗಡೆಗೆ ಆಗ್ರಹಿಸಿ ತುಮಕೂರಿನಲ್ಲಿ ವಕೀಲರ ಉಪವಾಸ ಸತ್ಯಾಗ್ರಹ ಮುಂದುವರೆದಿದೆ. ಬೇಡಿಕೆ ಈಡೇರುವವರೆಗೂ ನಮ್ಮ ಹೋರಾಟ ನಿಲ್ಲದು ಎಂದು ವಕೀಲರು ತಿಳಿಸಿದ್ದಾರೆ. ವಕೀಲರ ಭವನದ 2 ಮತ್ತು 3 ಅಂತಸ್ತಿನ ಕಟ್ಟಡ ಪೂರ್ಣಗೊಳಿಸಲು ಹಣ ಬಿಡುಗಡೆಗೆ ಒತ್ತಾಯಿಸಿ ತುಮಕೂರಿನಲ್ಲಿ ವಕೀಲರ ಉಪವಾಸ ಸತ್ಯಾಗ್ರಹ ಮುಂದುವರೆದಿದೆ. ನಗರದ ಕೋರ್ಟ್ ಆವರಣದಲ್ಲಿ ಜಿಲ್ಲಾ ವಕೀಲರ ಸಂಘದ ನೇತೃತ್ವದಲ್ಲಿ ಹೋರಾಟ ಮುಂದುವರೆದಿದ್ದು ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸುವವರೆಗೂ ಉಪವಾಸ ಸತ್ಯಾಗ್ರಹ ನಿಲ್ಲಿಸುವುದಿಲ್ಲ ಎಂದು ವಕೀಲರು ತಿಳಿಸಿದ್ದಾರೆ. ಈ ವೇಳೆ ಸಂಘದ ಜಿಲ್ಲಾಧ್ಯಕ್ಷ ಹರಿಕುಮಾರ್ ಮಾತನಾಡಿ, ಕಾನೂನು ಸಚಿವ ಟಿಬಿ ಜಯಚಂದ್ರ ಅವರು ಕೂಡಲೇ ಕಟ್ಟಡ ಪೂರ್ಣಗೊಳಿಸಲು 2.5 ಕೋಟಿ ಹಣ ಬಿಡುಗಡೆ ಮಾಡಬೇಕು. ನಮ್ಮ ಬೇಡಿಕೆ ಈಡೇರಿಸುವವರೆಗೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಎಂದರು. ನಮ್ಮ ಸ್ವಂತಕ್ಕೆ ಹಣ ಕೇಳುತ್ತಿಲ್ಲ, ವಕೀಲರ ಅನುದಾನಕ್ಕಾಗಿ ಕೇಳುತ್ತಿದ್ದೇವೆ. ಸೌಲಭ್ಯ ಕಲ್ಪಿಸುವುದು ಸರ್ಕಾರದ ಕೆಲಸ. ಈ ನಿಟ್ಟಿನಲ್ಲಿ ಅಗತ್ಯವಿರುವ ಹಣವನ್ನ ಕೂಡಲೇ ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿದರು. ಈಗಾಗಲೇ ಶಿರಾ, ಕುಣಿಕಲ್, ಚಿಕ್ಕನಾಯ್ಕನ ಹಳ್ಳಿಯಲ್ಲಿ ವಕೀಲರ ಭವನ ನಿರ್ಮಾಣಕ್ಕೆ ಹಣ ಬಿಡುಗಡೆ ಮಾಡಲಾಗಿದೆ. ಆ ಮೂಲಕ ವಕೀಲರ ಹೋರಾಟಕ್ಕೆ ಜಯ ಸಿಕ್ಕಂತಾಗಿದೆ. ಅದೇ ರೀತಿ ತುಮಕೂರಿನಲ್ಲಿ ವಕೀಲರ ಭವನ ಪೂರ್ಣಗೊಳಿಸಲು ಹಣ ನೀಡಬೇಕು. ಕೂಡಲೇ ಕಾನೂನು ಸಚಿವರು ಇಲ್ಲಿಗೆ ಬಂದು ಹಣ ಬಿಡುಗಡೆ ಬಗ್ಗೆ ಘೋಷಣೆ ಮಾಡಬೇಕು ಎಂದು ಆಗ್ರಹಿಸಿದರು. ಸಂಘದ ಖಜಾಂಜಿ ನವೀನ್ ಕುಮಾರ್ ಸೇರಿದಂತೆ 100+ ವಕೀಲರು ಉಪವಾಸ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ದರು. ಮನುಷ್ಯನ ಬದುಕು ಹಾಳು ಮಾಡುವ ಮಾದಕ ವ್ಯಸನದ ಬಗ್ಗೆ ಎಚ್ಚರವಾಗಿರಿ ಎಂದು ತುಮಕೂರಿನಲ್ಲಿ ನ್ಯಾಯಾಧೀಶ ಜಿನರಾಲ್ಕಲ್ ತಿಳಿಸಿದ್ದಾರೆ. ಮಾದಕ ವ್ಯಸನ ಮನುಷ್ಯನ ಪಾಲಿಗೆ ಮರಣ ಶಾಸನ, ಇದನ್ನ ಅರಿತು ನಡೆದಾಗ ಜೀವನ ಸುಂದರವಾಗಿರುತ್ತದೆ ಎಂದು ನ್ಯಾಯಾಧೀಶ ಜಿನರಾಳ್ಕರ್ ತಿಳಿಸಿದ್ದಾರೆ. ತುಮಕೂರಿನ ಸಿದ್ದಗಂಗಾ ಬಿಎಡ್ ಕಾಲೇಜಿನಲ್ಲಿ ನಡೆದ ಮಾದಕ ವ್ಯಸನ ಕುರಿತು ವಿದ್ಯಾರ್ಥಿಗಳಿಗೆ ಅರಿವು ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿ, ಇಂದು ಯುವಕರೇ ಹೆಚ್ಚು ಮಾದಕ ವ್ಯಸನಕ್ಕೆ ಬಲಿಯಾಗಿ ತಮ್ಮ ಸುಂದರ ಜೀವನ ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಈ ವ್ಯಸನದ ಬಗ್ಗೆ ವ್ಯಾಪಕವಾದ ಅರಿವು ಅಗತ್ಯ ಎಂದರು. ಮದ್ಯಪಾನ, ಗುಟ್ಕಾ, ತಂಬಾಕು, ಗಾಂಜಾದ ಸಿಡಿತಕ್ಕೆ ಬಿದ್ದವರು ಬಹಳ ಬೇಗ ನಶಿಸಿ ಹೋಗಿದ್ದಾರೆ. ಇವರನ್ನ ನಂಬಿದ ಕುಟುಂಬಗಳು ಬೀದಿಗೆ ಬಿದ್ದಿವೆ. ಇದೆಲ್ಲವನ್ನ ಮನಗೊಂಡು ವಿದ್ಯಾರ್ಥಿಗಳು ದುಶ್ಚಟಗಳಿಂದ ದೂರವಿದ್ದು ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಬೇಕು ಎಂದರು. ವೈದ್ಯ ಡಾ ಚೇತನ್ ಮಾತನಾಡಿ, ಐಷಾರಾಮಿ ಜೀವನ ನಡೆಸುವವರು ಚಟಕ್ಕೆ ಬೀಳುವುದು ಹೆಚ್ಚಾಗಿದೆ. ಇದರ ಜೊತೆ ವಿದ್ಯಾರ್ಥಿಗಳು, ಯುವಕರು ದುಶ್ಚಟಗಳಿಗೆ ಬಲಿಯಾಗುತ್ತಿರುವುದು ವಿಪರ್ಯಾಸ. ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ 60%+ ಯುವಕರು ಮದ್ಯ ವ್ಯಸನರಾಗಿದ್ದಾರೆ ಎಂದು ಸರ್ವೆಗಳು ಹೇಳುತ್ತಿವೆ. ಇದು ಅಪಾಯಕಾರಿ ಬೆಳವಣಿಗೆ ಎಂದರು. ಮೋಜು ಮಸ್ತಿಗಾಗಿ ಮಾದಕ ವ್ಯಸನಕ್ಕೆ ಬೀಳುವವರು ಇದ್ದಾರೆ. ಇದು ಮುಂದೆ ಬಿಟ್ಟಿರಲಾಗದ ಅವ್ಯಾಸವಾಗಿ ಇಡೀ ಬದುಕನ್ನೇ ನಾಶ ಮಾಡಿಕೊಳ್ಳುತ್ತಾರೆ. ಮಾದಕ ವಸ್ತುಗಳ ಬಗ್ಗೆ ಹೆಚ್ಚಿನ ಅರಿವು ಕಾರ್ಯಕ್ರಮಗಳು ಜರುಗಬೇಕು ಎಂದರು. ಸೀಮಿತ ಆಗ್ತಿತ್ತು, ಈಗ ಕೇಕು ಕೋಕು ಕೆಸರು ಹೋಗಿ ಕೋಕ್ ಜೊತೆ ಎಲ್ಲ
ಬೆಳೆಸಿಕೊಂಡು ಆಚರಿಸುವಂತದ್ದು ಅದೇ ಒಂದು ಪ್ರೆಸ್ಟಿಜಿಯಸ್ ಇಶ್ಯೂ ಆಗಿ ನಾವು ಪಡ್ಕೊಂಡಿದ್ದೀವಿ. ನಾವು ಪಾರ್ಟಿ ಮಾಡಿದ್ವಿ, ನಾವು ಸೇರಿದ್ವಿ, ನಾವು ಈ ತರ ಥಿಂಕಿಂಗ್ ಆಸ್ಪೆಕ್ಟ್ಸ್ ಇರ್ಬೋದು, ಮಾಧ್ಯಮಗಳು ಇರ್ಬೋದು, ಪೇಪರ್ ಇರ್ಬೋದು, ಲಿಟ್ರೇಚರ್ಸ್ ಇರ್ಬೋದು, ಆದ್ರೆ ನಾವು ಇದನ್ನ ಮಾತ್ರ ಗಮನ ಹೋಗ್ತಾ ಇರ್ತೀವಿ ಹೊರತು ಅದರಿಂದ ಆಗಿರ್ತಕ್ಕಂಥ ದುಷ್ಪರಿಣಾಮಗಳು ನೆಗೆಟಿವ್ ಥಿಂಗ್ಸ್ ನ ನಾವು ಅದ ಕಡೆಯನ್ನು ನಾವು ನಿರ್ಲಕ್ಷ್ಯ ಮಾಡ್ತಾ ಇದೀವಿ. ಯಾಕೆ ಅಂತಂದ್ರೆ ಸಮಾಜದಲ್ಲಿ ಒಂದು ಮಾದಕ ವಸ್ತು ಅನ್ನೋದು ಅದು ಯಾವ್ಯಾವ ರೀತಿ ಇದೆ ಅನ್ನೋದು ಕೂಡ ನಾವು ತಿಳ್ಕೋಬೇಕು. ಗಾಂಜಾ, ಹಶೀಶು, ಶರಸ್ಸು ಈ ತರದ ಒಂದು ಗುಂಪು ಇರ್ತದೆ. ಆಲ್ಕೋಹಾಲ್ ಇಂದ ನಿಕೋಟಿನ್ ಪ್ರಾಡಕ್ಟ್ಸ್ ಅಂತ ಗುಂಪು ಇರ್ತದೆ. ಮಾರ್ಫಿನ್ ಅನ್ನೋ ಒಂದು ಡ್ರಗ್ ಆ ಕಡೆ ಆಗ್ತಾರೆ, ಕೆಲವು ಸತಿ ವೈದ್ಯಕೀಯವಾಗಿ ಹಿಂದೆ ಉಪಯೋಗಿಸಿರೋದು. ಪೆಟಿಡಿನ್ ಫೋರ್ಫಿನ್ ಅನ್ನೋದು ಇರ್ತದೆ. ಸೆಡೇಟಿವ್ಸ್ ಇರ್ತದೆ. ನಮ್ಮಲ್ಲಿ ಒಬ್ಬ ರೋಗಿಗೆ ಕೊಡುವಂತಹ ಔಷಧಿಗಳನ್ನು ಕೂಡ ನಾವು ಅದನ್ನ ವ್ಯಸನಿಯಾಗಿ ಮಾರ್ಪಡಿಸ್ತೀವಿ. ವೇರಿಯಂ ಮಾತ್ರೆ ಕೂಡ ಓವರ್ ದಿ ಕೌಂಟರ್ ತಗೊಂಡು ಜನ ಕೇಳ್ಕೊಳ್ಳುವಂತ ಕಾಲ ಇತ್ತು. ಡಿಎಚ್ಒ ಡಾಕ್ಟರ್ ರಂಗಸ್ವಾಮಿ, ಸಮಾಜ ಸೇವಕಿ ಮರಿಚಿನ್ನಮ್ಮ, ಅರ್ಚರ್ ಸಂಸ್ಥೆಯ ಸದಾಶಿವಯ್ಯ, ಗುರುಶ್ರೀ ಕಾಲೇಜು ಅಧ್ಯಕ್ಷ ಬಸವರಾಜ್ ಇತರರು ಉಪಸ್ಥಿತರಿದ್ದರು. ಮಾರ್ಕೋನಹಳ್ಳಿ ಮಂಗಳ ಜಲಾಶಯ ಸೇರಿದಂತೆ ಕುಣಗಲ್ ಕೆರೆಗಳಿಗೆ ಹೇಮೆ ನದಿ ನೀರು ಹರಿಸುವಂತೆ ಒತ್ತಾಯಿಸಿ ರೈತ ಸಂಘದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಕುಣಿಗಲ್ನ ದೊಡ್ಡಕೆರೆ ಸೇರಿದಂತೆ ತಾಲೂಕಿನ ಮಾರ್ಕೋನಹಳ್ಳಿ ಮಂಗಳ ಜಲಾಶಯ ಹಾಗೂ ಎಲ್ಲಾ ಕೆರೆಗಳಿಗೆ ಹೇಮಾವತಿ ನೀರು ಹರಿಸುವಂತೆ ಒತ್ತಾಯಿಸಿ ರೈತ ಸಂಘದ ಅಧ್ಯಕ್ಷ ಆನಂದ್ ಪಾಟೀಲ್ ನೇತೃತ್ವದಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿ ತಾಲೂಕು ಕಚೇರಿ ಆವರಣದಲ್ಲಿ ಸಭೆ ನಡೆಸಿ ನೀರಾವರಿ ಇಲಾಖೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಆನಂದ್ ಪಾಟೀಲ್, ನೀರಾವರಿ ಸಚಿವ ಎಂಬಿ ಪಾಟೀಲ್ ಜನ ಜಾನುವಾರುಗಳಿಗೆ ಕುಡಿಯುವ ನೀರು ನೀಡುವ ಉದ್ದೇಶಕ್ಕೆ ಮೊದಲ ಹಂತದಲ್ಲಿ ಒಂದು ಟಿಎಂಸಿ ನೀರನ್ನ ಹೇಮಾವತಿ ಜಲಾಶಯದಿಂದ ಬಿಡುಗಡೆ ಮಾಡುತ್ತೇನೆ ಎಂದು ಹೇಳಿಕೆ ನೀಡಿದ್ದಾರೆ. 400 ಕ್ಯೂಸೆಕ್ಸ್ ನೀರು ನಾಲೆಯಲ್ಲೇ ಬಿಟ್ಟರೆ 2000 ಕ್ಯೂಸೆಕ್ಸ್ ನೀರನ್ನು ತಮಿಳುನಾಡಿಗೆ ಬಿಡುತ್ತಾ ಇದ್ದಾರೆ. ರಾಜ್ಯ ಸರ್ಕಾರ ರೈತರಿಗೆ ಕಿವಿಗೆ ಹೂ ಮುಡಿಸೋ ಕೆಲಸ ಮಾಡುತ್ತಿದೆ. ಹೇಳುವುದೇ ಒಂದು, ಮಾಡುವುದೇ ಇನ್ನೊಂದು ಎಂಬಂತಾಗಿದೆ. ರಾಜ್ಯದಲ್ಲಿ ಸರಿಯಾಗಿ ಮಳೆ ಇಲ್ಲ, ಜನ ಜಾನುವಾರುಗಳಿಗೆ ಕುಡಿಯಲು ನೀರಿಲ್ಲ. ಈ ಹಂತದಲ್ಲಿ ಅಕ್ರಮವಾಗಿ ತಮಿಳುನಾಡಿಗೆ ನೀರು ಹರಿಸುವುದು ಅನ್ಯಾಯ. ಸರ್ಕಾರ ಕೂಡಲೇ ತಮಿಳುನಾಡಿಗೆ ನೀರು ಹರಿಸುವುದನ್ನು ನಿಲ್ಲಿಸಬೇಕು, ಜಿಲ್ಲೆಗೆ ಸಮರ್ಪಕವಾಗಿ ನೀರು ಹರಿಸಬೇಕು ಎಂದು ಆಗ್ರಹಿಸಿದರು. ತಾಲೂಕಿಗೆ ಹೇಮಾವತಿ ನೀರು ಹರಿಸುವಲ್ಲಿ ಜನ ಪ್ರತಿನಿಧಿಗಳು ವಿಫಲರಾಗಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರೊಂದಿಗೆ ಒಳ ಮೈತ್ರಿ ಮಾಡಿಕೊಂಡು ತಾಲೂಕಿಗೆ ಅನ್ಯಾಯ ಮಾಡುತ್ತಿದ್ದಾರೆ. ಜನಪ್ರತಿನಿಧಿಗಳಿಗೆ ಧಿಕ್ಕಾರ ಇರಲಿ. ಇಂತಹ ಜನಪ್ರತಿನಿಧಿಗಳ ಬಗ್ಗೆ ರೈತರು, ತಾಲೂಕಿನ ಜನತೆ ಎಚ್ಚರ ವಹಿಸಬೇಕು. ಮುಂದಿನ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಬೇಕು ಎಂದರು. ಇಂತಹ ನಂಬಿಕೆ ದೇಹದ ತತ್ವವನ್ನ ಈ ಕೆಟ್ಟ ರಾಜಕಾರಣಿಗಳು ಮತ್ತು ರಾಜ್ಯ ಸರ್ಕಾರ ಮಾಡ್ತಿದೆ ಅಂದ್ರೆ ಇವತ್ತು ರೈತರು ಬೀದಿಗಿಳಬೇಕಾದಂತ ಅನಿವಾರ್ಯತೆ ಇದೆ. ಇವರ ರಾಜಕೀಯ ಕುತಂತ್ರದಲ್ಲಿ ರೈತರು ಮಾತ್ರ ಬಲಿಯಾಗ್ತಿದ್ದಾರೆ. ಯಾಕೆಂದ್ರೆ ಇಲ್ಲಿ ಒಂದು 8 ವರ್ಷದಿಂದಲೂ ಕೂಡ ಕುಣಿಗಲ್ ದೊಕ್ಕೆರೆಗೆ ನೀರು ತುಂಬಿಸ್ತೀವಿ ಅಂತ ನೀರಾವರಿ ಸಲಹಾ ಸಮಿತಿ ಸಭೆನ ಮಾಡಿದ್ದೇ ಮಾಡಿದ್ದು. 8 ವರ್ಷದಿಂದ ಕುಣಿಗಲ್ ದೊಕ್ಕೆರೆ ಕೋಡಿ ಆಗ್ಲೇ ಇಲ್ಲ. ಯಾಕ ಸ್ವಾಮಿ ನೀವು ನೀರು ಬಿಟ್ಟಿದ್ ನೀರು ಎಲ್ಲೋಯ್ತು? ಕುಣಿಗಲ್ ಹೆಸರು ಹೇಳಿ ಇವತ್ತು ಸಿರಾ ತಾಲೂಕಿಗೆ ಮಾನ್ಯ ಉಸ್ತುವಾರಿ ಸಚಿವರು ನೀರು ತಗೊಂಡು ಹೋಗ್ತಿದ್ದಾರೆ. ಇವತ್ತು ಸಿರಾ ತಾಲೂಕಿನಲ್ಲಿ ಇರ್ತಕ್ಕಂತಹ ಜನಸಂಖ್ಯೆ ಎಷ್ಟು? ಅವರ ಹೋರಾಟದ ಪರಿಶ್ರಮದಿಂದ ನೀರು ಬತ್ತೆ ಹೊರತು. ಪ್ರಧಾನ ಕಾರ್ಯದರ್ಶಿ ಅನಿಲ್ ಕುಮಾರ್, ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಕೆಎಂ ತಿಮ್ಮಯ್ಯ, ಲೋಕೇಶ್, ಮುಖಂಡರಾದ ತಿರುಮಲಯ್ಯ, ಶೈಲಜಾ, ರೇವತಿ, ಚಂದ್ರಮ್ಮ, ರೇಣುಕಮ್ಮ ಇತರರು ಇದ್ದರು. ವಿದ್ಯಾರ್ಥಿಗಳಿಗೆ ಕಳಪೆ ಗುಣಮಟ್ಟದ ಸೈಕಲ್ ನೀಡಲಾಗುತ್ತಿದೆ ಎಂದು ಹುಳಿಯಾರು ವಾಸವಿ ವಿದ್ಯಾಸಂಸ್ಥೆಯ ಚಂದ್ರಶೇಖರ್ ಆಪಾದಿಸಿದ್ದಾರೆ. 3-4 ತಿಂಗಳು ಬಳಸಿದರೆ ಸಾಕು, ಗುಜರಿ ಪಾಲಾಗುವಷ್ಟು ಕಳಪೆ ಗುಣಮಟ್ಟದ ಬೈಸಿಕಲ್ಗಳನ್ನು ಸರ್ಕಾರ ವಿದ್ಯಾರ್ಥಿಗಳಿಗೆ ವಿತರಿಸುತ್ತಿದೆ ಎಂದು ಹುಳಿಯಾರಿನ ವಾಸವಿ ವಿದ್ಯಾಸಂಸ್ಥೆಯ ಸಹಕಾರ್ಯದರ್ಶಿ ಎಲ್ಲ ಚಂದ್ರಶೇಖರ್ ಗಂಭೀರ ಆರೋಪ ಮಾಡಿದ್ದಾರೆ. ಹುಳಿಯಾರಿನ ವಾಸವಿ ಪ್ರೌಢಶಾಲೆಯಲ್ಲಿ ಸೋಮವಾರ ಏರ್ಪಡಿಸಿದ ಬೈಸಿಕಲ್ ವಿತರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಮಾರುಕಟ್ಟೆಯಲ್ಲಿ ಉತ್ತಮ ಗುಣಮಟ್ಟದ ಬೈಸಿಕಲ್ ಬೆಲೆ 5,000 ವಿದ್ದರೂ ಸರ್ಕಾರ ವಿದ್ಯಾರ್ಥಿಗಳಿಗೆ ಕೊಡುವ ಬೈಸಿಕಲ್ಗೆ 6,500 ರೂಪಾಯಿ ಕೊಡುತ್ತಿದೆ. ಆದರೆ ಮಧ್ಯವರ್ತಿಗಳ ಹಣದಾಹಕ್ಕೆ 500 ರೂಪಾಯಿ ಬೆಲೆ ಬಾಳುವಷ್ಟು ಕಳಪೆ ಗುಣಮಟ್ಟದ ಬೈಸಿಕಲ್ ವಿದ್ಯಾರ್ಥಿಗಳ ಕೈ ಸೇರುತ್ತಿದೆ. ಶಾಲೆಯಲ್ಲಿ ಸೈಕಲ್ ಕೊಟ್ಟ ತಕ್ಷಣ ಸೈಕಲ್ ಶಾಪ್ಗೆ ಹೋಗಿ ಒರಾಯಿಲ್ ಮಾಡಿಸದೆ ಮನೆಗೆ ಕೊಂಡಿದ್ದರೆ ನಾಳೆ ಶಾಲೆಗೆ ಬರಲಾಗದಷ್ಟು ಸೈಕಲ್ ಹಾಳಾಗುತ್ತದೆ. ಹಾಗಾಗಿ ಸರ್ಕಾರ ಈ ನಿಟ್ಟಿನಲ್ಲಿ ಖುದ್ದು ಸೈಕಲ್ ಪರಿಶೀಲಿಸಿ ಕ್ರಮ ಕೈಗೊಳ್ಳುವ ಅಗತ್ಯವಿದೆ. ಅಲ್ಲದೆ ಮಧ್ಯವರ್ತಿಗಳಿಗೆ ಸೈಕಲ್ ಹಣ ಕೊಡುವ ಬದಲು ವಿದ್ಯಾರ್ಥಿಗಳ ಖಾತೆಗೆ ನೇರವಾಗಿ ಸೈಕಲ್ ಹಣ ಹಾಕಿದರೆ ಗುಣಮಟ್ಟದ ಸೈಕಲ್ ಕೊಳ್ಳಲು ಸಹಾಯಕವಾಗುತ್ತದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಇವತ್ತು ಸೈಕಲ್ ಅನ್ನ ಕೊಟ್ಟಿದ್ದಾರೆ,
ಅದಕ್ಕಿನ್ನ ಕಳಪೆ ಗುಣಮಟ್ಟದ ಸೈಕಲ್ ಮತ್ತೊಂದಿಲ್ಲ, ಇದು ಸತ್ಯ. ಯಾವುದೇ ಗುಜರಿ ಅಂಗಡಿಗೆ ಹೋಗ್ರಿ, 10 ವರ್ಷದ ಸೈಕಲ್ಗಳು, ಹಳೆ ಸೈಕಲ್ಗಳು ಮಾರಾಟ ಮಾಡಿದ್ದಾರೆ. ನಮ್ಮ ಅಪ್ಪನ ಕಾಲದಲ್ಲಿ ತಗೊಂಡಿದ್ದ 50 ವರ್ಷದ ಸೈಕಲ್ ಇವತ್ತು ಗಟ್ಟಿಯಾಗೇ ಇದೆ. ಈ ಸೈಕಲ್ ಬೆಲೆ 6,500 ರೂಪಾಯಿ ರಾಜ್ಯ ಸರ್ಕಾರ ವಿತರಣೆ ಮಾಡೋನ್ಗೆ ಕೊಡ್ತಾ ಇದೆ. ಗುಣಮಟ್ಟಕ್ಕೆ ಮಾತ್ರ ಬಹಳ ಕಡಿಮೆ ಇದೆ. ಯಾವ ಮಕ್ಕಳು ಕೂಡ ಇದ್ರ ಮೇಲೆ ಧೈರ್ಯವಾಗಿ ಓಡಾಡೋದು ಕಷ್ಟ, ಅಷ್ಟು ಡೆಲಿಕೇಟ್ ಆಗಿರೋಂತ ಸೈಕಲ್ ಇವತ್ತು ಸರಬರಾಜು ಆಗ್ತಾ ಇದೆ. ಇದು ನಿಜಕ್ಕೂ ದುರಾದೃಷ್ಟಕರ ಅಂತೇಳಿ ನಾನಾದ್ರೂ ಭಾವಿಸ್ತೇನೆ. ವಾಸವಿ ವಿದ್ಯಾಸಂಸ್ಥೆಯ ಅಧ್ಯಕ್ಷ ಟಿಆರ್ ಲಕ್ಷ್ಮೀಕಾಂತ ಶೆಟ್ಟಿ, ತಾಲೂಕು ಪಂಚಾಯತಿಯ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಕುಮಾರ್, ಗ್ರಾಮ ಪಂಚಾಯತಿಯ ಅಧ್ಯಕ್ಷೆ ಗೀತಾ ಪ್ರದೀಪ್, ವಾಸವಿ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಟಿಎಸ್ ರಾಮನಾಥ್ ಮತ್ತಿತರರು ಭಾಗವಹಿಸಿದ್ದರು. ತಿಪಟೂರಿಗೆ ಹೇಮಾವತಿ ನೀರು ತರಲು ಶಾಸಕ ಕೆ ಷಡಕ್ಷರಿ ಬದ್ಧವಾಗಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡರು ಹೇಳಿಕೆ ನೀಡಿದ್ದಾರೆ. ತಿಪಟೂರು ತಾಲೂಕಿನ ನೀರಿನ ಸಮಸ್ಯೆ ಬಗ್ಗೆ ಶಾಸಕ ಕೆ ಷಡಕ್ಷರಿ ಅವರಿಗೆ ಅರಿವಿದೆ. ಕೆರೆಗಳಿಗೆ ಹೇಮಾವತಿ ನೀರು ಹರಿಸಬೇಕೆಂಬ ಪ್ರಯತ್ನದಲ್ಲಿರುವ ಶಾಸಕರ ಬಗ್ಗೆ ಮಾಜಿ ಶಾಸಕ ಬಿಸಿ ನಾಗೇಶ್ ಹೇಳಿರುವ ಹೇಳಿಕೆಗಳು ನಿರಾಧಾರ ಎಂದು ತಾಲೂಕು ಪಂಚಾಯತಿ ಅಧ್ಯಕ್ಷ ಎಂಎನ್ ಸುರೇಶ್ ಹೇಳಿದರು. ತಿಪಟೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳೇ ಆಗಿಲ್ಲ ಎಂದು ಶಾಸಕರ ವಿರುದ್ಧ ಮಾಜಿ ಶಾಸಕರು ಪ್ರತಿಭಟನೆಯ ವೇಳೆ ಹೇಳಿರುವುದು ಖಂಡನೀಯ ಎಂದರು. ತಿಪಟೂರು ಕೆರೆ ಅಭಿವೃದ್ಧಿಗೂ ಹೇಮಾವತಿ ನೀರು ಹರಿಸುವುದಕ್ಕೂ ಸಂಬಂಧವಿಲ್ಲ. ಈಚನೂರು ಕೆರೆಗೆ ಹೇಮಾವತಿ ನೀರು ಬಂದ ನಂತರ ತಿಪಟೂರು ಕೆರೆಗೂ ತುಂಬಿಸಲು ಶಾಸಕರು ಕ್ರಮ ತೆಗೆದುಕೊಂಡಿದ್ದಾರೆ ಎಂದರು. ನಗರಸಭೆಯ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಎಚ್ಬಿ ಸುಧಾಕರ್ ಮಾತನಾಡಿ, ಮಾಜಿ ಶಾಸಕ ಬಿಸಿ ನಾಗೇಶ್ ಸಲ್ಲದ ಹೇಳಿಕೆ ನೀಡುತ್ತಾ ಜನರನ್ನು ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ. ಶಾಸಕರು ಕೆರೆಗಳಿಗೆ ಹೇಮಾವತಿ ನೀರು ಹರಿಸುತ್ತಾರೆ ಈ ಕಾಯ್ದು ನುಡಿ ಎಂದು ಹೇಳಿದರು. ಬೇರೆ ಪಕ್ಷದನ್ನು ಅಂತವ್ರಲ್ಲ, ಇವ್ರ ಕೈನಲ್ಲಿ ಮಾಡ್ಲಿಕ್ಕೆ ಆಯ್ತಾ ಅಷ್ಟೆಲ್ಲ ಫೋರ್ಸ್ ತಗೊಂಡೋಗಿ. ಇವತ್ತು ನಾವು ಏನು ಗೊತ್ತಿಲ್ಲದ ಸದಸ್ಯರ ಮೇಲೆ ಇವರು ಸವಾರಿ ಮಾಡ್ತಕ್ಕಂಥದ್ದಾಗ್ಲಿ, ಅಥವಾ ಇನ್ನೊಬ್ಬರನ್ನ ನೋಯಿಸತಕ್ಕಂಥದ್ದು ಅವ್ರಿಗೆ ಶೋಭೆ ತರ್ತಕ್ಕಂಥದ್ದೆಲ್ಲ ನಮ್ಗೆ ಅಪಾರವಾದ ಗೌರವ ಇದೆ. ಅವ್ರದ್ದು ಚುನಾಯಿತ ಪ್ರತಿನಿಧಿ ಮತ್ತೆ ಮಾಜಿ ಶಾಸಕರು ಒಂದು ಪಕ್ಷದ ನಾಯಕರಾಗಿದ್ದು ಅವರ ಘನತೆ ತೂಕಕ್ಕೆ ತಕ್ಕಂತೆ ಮಾತನಾಡಿ, ಇನ್ನೊಬ್ಬರ ಬಗ್ಗೆ ಅದುರವಾಗಿ ಮಾತಾಡಿದ ಇನ್ ಮುಂದಾದ್ರೂನು. ನಗರಸಭೆಯ ಉಪಾಧ್ಯಕ್ಷ ಜಹೀರಾಜ್ ಜಬೀದ್, ಸದಸ್ಯ ಟಿಜಿ ಲಿಂಗರಾಜು, ತಾಲೂಕು ಪಂಚಾಯತಿಯ ಸ್ಥಾಯಿ ಸಮಿತಿ ಅಧ್ಯಕ್ಷ ರವಿಕುಮಾರ್, ಸದಸ್ಯರಾದ ಶಿವಸ್ವಾಮಿ, ಪ್ರಸನ್ನ ಹಾಜರಿದ್ದರು. ಮಧುಗಿರಿಯ ಕಲಾವಿದ ಶಿವಕುಮಾರ್ ತಮ್ಮ ಕಲಾಕೌಶಲ್ಯದ ಮೂಲಕ ಜನಪ್ರಿಯರಾಗಿದ್ದಾರೆ. ಇವರ ಪೇಂಟಿಂಗ್ಸ್ ಮರ, ಮಣ್ಣು, ಕಲ್ಲಿನ ಮಾದರಿಗಳು ಜನಮೆಚ್ಚುಗೆಗೆ ಪಾತ್ರವಾಗಿವೆ. ಮಣ್ಣಿಗೆ ಬಿದ್ದ ಕೊರಡು ಕೊನರುವುದು, ಕಲಾವಿದನ ಕೈಗೆ ಸಿಕ್ಕ ಮರದ ತುಂಡು ಕಲೆಯಾಗಿ ಅರಳುವುದು, ಕಲ್ಲು ಮೂರ್ತಿಯಾಗುವುದು, ಬಿಳಿ ಹಾಳೆ ಚಿತ್ತಾರಗೊಳ್ಳುವುದು, ಮರ ಶಿಲೆಗಳ ಕೆತ್ತನೆ, ಹಾಳೆ ಮೇಲೆ ಚಿತ್ರ ಬಿತ್ತನೆ. ಮಧುಗಿರಿಯ ಕಲಾವಿದ ಜಿ ಶಿವಕುಮಾರ್ ಅವರಿಗೆ ಕರಗತ. ಸಾಮಾನ್ಯ ಛಾಯಾಗ್ರಾಹಕರಾಗಿ ಬದುಕು ಕಂಡಿದ್ದ ಶಿವಕುಮಾರ್ ಅವರಲ್ಲಿದ್ದ ಕಲಾ ಕೌಶಲ್ಯ ಹವ್ಯಾಸವಾಗಿ ಹೊರಬಂದಿತು. ಮಹಾತ್ಮ ಗಾಂಧಿ, ಲಾಲ್ ಬಹದ್ದೂರ್ ಶಾಸ್ತ್ರಿ, ಸ್ವಾಮಿ ವಿವೇಕಾನಂದ, ಸರ್ ಎಂ ವಿಶ್ವೇಶ್ವರಯ್ಯ ಅಲ್ಲದೆ ಸಿಎಂ ಸಿದ್ದರಾಮಯ್ಯ, ನವನಟ ಪುನೀತ್ ರಾಜ್ಕುಮಾರ್, ಶಾಸಕ ಕೆಎನ್ ರಾಜಣ್ಣರ ಭಾವಚಿತ್ರ ಬರೆದು ಜೀವ ತುಂಬಿದವರು ಶಿವಕುಮಾರ್. ಕಲ್ಲಿನ ರಥ, ಶಿಲಾಮೂರ್ತಿ, ಮರದಲ್ಲಿ ವಿಗ್ರಹ, ಚರಕ ಎಲ್ಲವನ್ನ ಕೆತ್ತಬಲ್ಲ ಕ್ರಿಯಾತ್ಮಕ ಕಲಾವಿದ ಇವರು. ಶಿವಕುಮಾರ್ ಅವರು ಯಾವುದೋ ಕಲಾಶಾಲೆಯಲ್ಲಿ ತರಬೇತಿ ಪಡೆದವರಲ್ಲ, ಕಲೆ ಕುಟುಂಬದಿಂದ ಬಂದಿತು. ತಂದೆ ಗೋಪಾಲಪ್ಪ ಮಣ್ಣಿನ ಮೂರ್ತಿ ತಯಾರಿಸುವಲ್ಲಿ ನಿಪುಣರು. ಹಬ್ಬಗಳಲ್ಲಿ ಗೌರಿ ಗಣೇಶ ಮೂರ್ತಿ ತಯಾರಿಸಿ ಮಾರಾಟ ಮಾಡುತ್ತಿದ್ರು. ತಾಯಿ ಜಯಮ್ಮ ಮೂರ್ತಿಗಳಿಗೆ ಬಣ್ಣ ಹಚ್ಚುವ ಕೆಲಸದಲ್ಲಿ ನೆರವಾಗುತ್ತಿದ್ರು. ತಂದೆ ಗೋಪಾಲಯ್ಯ ಮರದ ತೇರು, ದೇವಸ್ಥಾನದ ಬಾಗಿಲುಗಳನ್ನ ಕಲಾತ್ಮಕವಾಗಿ ಕೆತ್ತುವುದರಲ್ಲಿ ಹೆಸರಾಗಿದ್ದರು. ಕಲಾವಿದರ ಕುಟುಂಬದಲ್ಲೇ ಬೆಳೆದ ಬಂದ ಶಿವಕುಮಾರ್ ಅವರಿಗೆ ಕಲೆ ಕರಗತವಾಗಿ ಬಂದಿತು. ಮನೆ ವಾತಾವರಣದಿಂದ ಪ್ರೇರಿತವಾಗಿ ಬಿಡುವಿನ ವೇಳೆಯಲ್ಲಿ ಚಿತ್ರರಚನೆ, ಮೂರ್ತಿ ನಿರ್ಮಾಣ ಮಾಡಿ ಸಂಭ್ರಮಿಸುತ್ತಿದ್ರು. ಶಿವಕುಮಾರ್ ಈವರೆಗೆ ಮಾಡಿರುವ ಕಲಾಕೃತಿಗಳು ಮರದ ಚಿರಕ, ಗೇಟ್ವೇ ಆಫ್ ಇಂಡಿಯಾ, ಹಂಪೆ ಕಲ್ಲಿನ ರಥ, ಮರದ ಆನೆ ದಿಮ್ಮಿ ಎಳೆಯುವುದು, ಬಿಜಾಪುರದ ಗೋಲ್ ಗುಂಬಸ್, ತಾಜ್ಮಹಲ್ ಮಾದರಿಗಳನ್ನ ತಯಾರಿಸಿ ಗಣ್ಯರಿಗೆ ನೀಡಿದ್ದಾರೆ. ಟ್ರೈನಿಂಗ್ ಕೊಟ್ಟಿಲ್ಲ ನನಗೆ, ಯಾರು ಟ್ರೈನಿಂಗ್ ಕೊಟ್ಟಿಲ್ಲ. ನಾನು ಅವ್ರದ್ದು ನೋಡಿ ಪ್ರೇರಿತನಾಗಿ ಟ್ರೈ ಮಾಡಿದೆ. ಬರ್ತಾ ಬರ್ತಾ ಚೆನ್ನಾಗೇ ಬರ್ತಾ ಇತ್ತು. ಚಿತ್ರಕಲೆ ಆಗಲಿ, ಶಿಲ್ಪಕಲೆ ಆಗಲಿ, ಸ್ಟುಡಿಯೋಗೆ ಬರ್ತಿರ್ತಕ್ಕಂಥ ಗ್ರಾಹಕರೆಲ್ಲ ನಮಗೂ ಒಂದು ಚಿತ್ರಕಲೆ ಅಥವಾ ಶಿಲ್ಪಕಲೆ ಮಾಡಿಕೊಡಿ ಅಂತ ಕೇಳ್ತಾ ಬಂದರು. ಅದನ್ನೇ ಮಾಡ್ಕೊಂಡು ಬಂದೆ. ಮೇಯ್ನ್ ಆಗಿ ಇದನ್ನೇ ವೃತ್ತಿಯನ್ನಾಗಿ ಆರಿಸ್ಕೊಂಡಿದ್ದೀನಿ. ನಮ್ಮ ಫೋಟೋ ಸ್ಟುಡಿಯೋನ ನನ್ನ ಮಗನಿಗೆ ವಹಿಸ್ಕೊಟ್ಟು ನಾನು ಫುಲ್ ಟೈಮ್ ಚಿತ್ರಕಲೆ ಮತ್ತು ಛಾಯಾಗ್ರಾಹಕನಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ.
ನಾನು ಮಾಡಿದಂತ ಕೆಲವು ಶಿಲ್ಪಕಲೆಗಳು ಅಂದರೆ ಹಂಪಿಯ ಕಲ್ಲಿನ ರಥದ ಪ್ರತಿಕೃತಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ ಮತ್ತು ದೆಹಲಿ ಮಾಜಿ ಸಿಎಂ ಶೀಲಾ ದೀಕ್ಷಿತ್ ಅವರಿಗೆ ರೇಖಾಚಿತ್ರವನ್ನು ಬರ್ಕೊಟ್ಟಿದ್ದೀನಿ. ಕಾನೂನು ಮಂತ್ರಿಗಳಾದ ಜಯಚಂದ್ರರವರಿಗೆ ಒಂದು ಕಲ್ಲಿನ ರಥ ಮತ್ತು ಚರಕಗಳು ಬೇಕಾದಷ್ಟು. ಕೌಶಲ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಮುರಳೀಧರ ಹಾಲಪ್ಪನವರು ನನ್ನ ಮನೆಗೆ ಒಂದು ಸಾರಿ ಭೇಟಿ ಕೊಟ್ಟು ನನ್ನ ಚಿತ್ರಕಲೆ ಶಿಲ್ಪಕಲೆಯನ್ನು ನೋಡಿ ಪ್ರಭಾವಿತರಾಗಿ ನಿಮ್ಗೆ ಯಾವುದನ್ನ ಸರ್ಕಾರಿ ವತಿಯಿಂದ ಸೌಕರ್ಯ ನಾನು ಒದಗಿಸಿಕೊಡ್ತೀನಿ ಅಂತ ಭರವಸೆಯನ್ನು ಕೊಟ್ಟು ಹೋಗಿರ್ತಾರೆ. ಮತ್ತು ಇನ್ನೂ ಅನೇಕ ರೇಖಾ ಮತ್ತು ಛಾಯಾಚಿತ್ರ ಕಲರ್ ಆಯಿಲ್ ಪೇಂಟಿಂಗ್ ಆಗಿರ್ಬೋದು, ಕೆ ಎನ್ ರಾಜನ್ ಅವರು ಮದುವೆ ಶಾಸಕರ ಅವರಿಗೆ ಆಯಿಲ್ ಪೇಂಟಿಂಗ್ ಮಾಡಿದ್ದೀನಿ. ಮತ್ತು ಇನ್ನೂ ಹಲವಾರು ದಲೈಲಾಮ ಇಂಟರ್ನ್ಯಾಷನಲ್ ಫಿಗರ್ ದಲೈಲಾಮ ಅವ್ರಿಗೂ ನಾನು ಮಾಡತಕ್ಕಂಥ ಚರಕವನ್ನು ಕೊಟ್ಟಿದ್ದಾರೆ. ಅವರು ಬಹಳ ಚೆನ್ನಾಗಿದೆ. ಆ ಚರಕದಲ್ಲಿ ಕಾನ್ಸೆಪ್ಟ್ ಏನು ಅಂದರೆ ಒಂದು ಚಿಕ್ಕದಾದ ಚರಕ ಮತ್ತೆ ಗಾಂಧೀಜಿಯವರು ಉಪಯೋಗಿಸಿರ್ತಕ್ಕಂಥ ಒಂದು ಕನ್ನಡಕ ಆಗಿರ್ಬೋದು. ಗಾಂಧೀಜಿ ಬಳಸುತ್ತಿದ್ದ ಚರಕದ ಮಾದರಿ ನಿರ್ಮಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇತ್ತೀಚೆಗೆ ಮಧುಗಿರಿಗೆ ಬಂದಾಗ ಅವರಿಗೆ ನೀಡಿದರು. ಬೌದ್ಧ ಗುರು ದಲೈರಾಮ, ಕಾಂಗ್ರೆಸ್ ನಾಯಕ ಗುಲಾಂ ನಬಿ ಆಜಾದ್, ನಟ ಪುನೀತ್ ರಾಜ್ಕುಮಾರ್, ಮಲಯಾಳಂ ನಟ ಮಮ್ಮುಟ್ಟಿ ಅವರಿಗೆ ಚರಕದ ಮಾದರಿಯನ್ನ ಕೊಡುಗೆಯಾಗಿ ನೀಡಿದ್ದಾರೆ. ಹಂಪಿ ಕಲ್ಲಿನ ರಥದ ಮಾದರಿ ಸಿಎಂ ಸಿದ್ದರಾಮಯ್ಯ, ಸಚಿವ ಟಿಬಿ ಜಯಚಂದ್ರ ಅವರಿಗೆ ಕೊಟ್ಟಿರುವ ಶಿವಕುಮಾರ್, ಕಾಂಗ್ರೆಸ್ ನಾಯಕ ಅಹಮದ್ ಪಾಟೀಲರಿಗೆ ವಿಜಾಪುರ ಗೋಲ್ಗುಂಬಜ್ ಮಾದರಿ ರಚನೆ ನೀಡಿದ್ದಾರೆ. ಗಣ್ಯರ ಭಾವಚಿತ್ರ ರಚಿಸಿ ಗಮನ ಸೆಳೆದಿದ್ದಾರೆ. ಹಲವು ನಾಯಕರು ಶಿವಕುಮಾರ್ ರಚಿಸಿ ನೀಡಿರುವ ತಮ್ಮ ಭಾವಚಿತ್ರ ಕಲಾಕೃತಿಯನ್ನ ಮನೆಯಲ್ಲಿ ಪ್ರದರ್ಶಿಸಿಕೊಂಡಿದ್ದಾರೆ. ತೈಲವರ್ಣ, ಜಲವರ್ಣ, ಪೆನ್ಸಿಲ್ನ ರೇಖಾಚಿತ್ರ ಬಿಡಿಸುವಲ್ಲಿ ಶಿವಕುಮಾರ್ ಅವರದ್ದು ಪಳಗಿದ ಕೈ. ಇವರ ಕಲಾಕೌಶಲ್ಯ ಮೆಚ್ಚಿ ಹಲವು ಸಂಘ ಸಂಸ್ಥೆಗಳು ಶಿವಕುಮಾರ್ ಅವರನ್ನ ಸನ್ಮಾನಿಸಿ ಗೌರವಿಸಿದೆ. ಬದುಕಿಗಾಗಿ ಛಾಯಾಗ್ರಹಣ ವೃತ್ತಿ ಮಾಡುತ್ತಿರುವ ಶಿವಕುಮಾರ್ ಕಲಾ ರಚನೆಯನ್ನ ಹವ್ಯಾಸವಾಗಿ ಬೆಳೆಸಿಕೊಂಡು ಗಮನ ಸೆಳೆದಿದ್ದಾರೆ. ಕಲಾವಿದರ ಕುಟುಂಬವಾದ ಶಿವಕುಮಾರ್ ಪತ್ನಿ ಶೋಭಾರಾಣಿ ಬಟ್ಟೆಯಲ್ಲಿ ಬೊಂಬೆ ತಯಾರಿಸುವ ಕರಕೌಶಲ್ಯತೆ ಹೊಂದಿದ್ದಾರೆ. ಟೈಲರಿಂಗ್ನ ಕಸೂತಿ ಕೆಲಸ ಜೊತೆಗೆ ಗಾಯಕಿ ಕೂಡ. ಸಭೆ ಸಮಾರಂಭಗಳಲ್ಲಿ ಹಾಡಿ ರಂಜಿಸುತ್ತಾರೆ. ಯಾವತ್ತೂ ಪ್ರಚಾರ ಪ್ರಶಸ್ತಿ ಬಯಸದೆ ತಮ್ಮ ಕಲಾ ಕಸುಬನ್ನ ಮುಂದುವರಿಸುತ್ತಿರುವ ಶಿವಕುಮಾರ್ ಅದರಲ್ಲಿ ತೃಪ್ತಿಗೊಂಡಿದ್ದಾರೆ. ಬಿಜೆಪಿ ಆಟೋ ಚಾಲಕರ ಪ್ರಕೋಷ್ಠದಿಂದ ಆಟೋ ಚಾಲಕರ ಪ್ರತಿಭಾವಂತ ಮಕ್ಕಳಿಗೆ ಪುರಸ್ಕಾರ ವಿತರಿಸಿ ಹಿರಿಯ ಆಟೋ ಚಾಲಕರನ್ನು ಸನ್ಮಾನಿಸಲಾಯಿತು. ಬಿಜೆಪಿಯ ಆಟೋ ಚಾಲಕರು ಮತ್ತು ಮಾಲೀಕರ ಪ್ರಕೋಷ್ಠದ ಜಿಲ್ಲಾ ಘಟಕ ತುಮಕೂರಿನಲ್ಲಿ ಆಟೋ ಚಾಲಕರ ಪ್ರತಿಭಾವಂತ ಮಕ್ಕಳಿಗೆ ಪುರಸ್ಕಾರ ವಿತರಣೆ ಹಾಗೂ ಹಿರಿಯ ಆಟೋ ಚಾಲಕರಿಗೆ ಸನ್ಮಾನ ಸಮಾರಂಭ ಏರ್ಪಡಿಸಿತ್ತು. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಜಿಬಿ ಜ್ಯೋತಿ ಗಣೇಶ್ ಕಾರ್ಯಕ್ರಮ ಉದ್ಘಾಟಿಸಿ ದೇಶದ ಕೋಟ್ಯಾಂತರ ಶ್ರಮಜೀವಿಗಳು ಸರ್ಕಾರದ ಯಾವುದೇ ಸವಲತ್ತು ಪಡೆಯದೆ ಭದ್ರತೆ ಇಲ್ಲದೆ ಅಸಂಘಟಿತ ವಲಯದಲ್ಲಿ ದುಡಿಯುತ್ತಿದ್ದಾರೆ. ಅಂತಹವರಿಗೆ ಕೇಂದ್ರ ಸರ್ಕಾರ ಹಲವು ಯೋಜನೆ ಜಾರಿಗೆ ತಂದಿದೆ ಎಂದರು. ಅಸಂಘಟಿತ ವಲಯದಲ್ಲಿ ದುಡಿಯುತ್ತಿರುವ ಆಟೋ ಚಾಲಕರು, ಕಟ್ಟಡ ಕಾರ್ಮಿಕರು ಪ್ರತಿದಿನ ಸವಾಲು ಎದುರಿಸಿ ಜೀವನ ನಡೆಸುತ್ತಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿ ವಿದ್ಯಾವಂತರನ್ನಾಗಿ ಮಾಡುತ್ತಿರುವುದು ಸಂತಸದ ವಿಚಾರ ಎಂದರು. ಈ ವೇಳೆ ಆಟೋ ಸಂಚಾಲಕರ ಮಕ್ಕಳಿಗೆ ಪ್ರತಿಭಾವಂತ ಪುರಸ್ಕಾರ ವಿತರಿಸಲಾಯಿತು. ಸುದೀರ್ಘವಾಗಿ ಆಟೋ ಚಾಲನೆ ಮಾಡಿದ ಹಿರಿಯ ಆಟೋ ಚಾಲಕರನ್ನ ಗೌರವಿಸಲಾಯಿತು.
ನಗರದ ಬಿಜೆಪಿ ಅಧ್ಯಕ್ಷ ಸಿಎನ್ ರಮೇಶ್, ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಹನುಮಂತರಾಜು, ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷೆ ಸರೋಜಗೌಡ, ಮುಖಂಡರಾದ ಟಿಆರ್ ಸದಾಶಿವಯ್ಯ, ಎಚ್ಎಂ ರವಿಶಯ್ಯ, ಮಂಜುಳಾ ಆದರ್ಶ್, ಕೊಪ್ಪಳ ನಾಗರಾಜ್, ಆಟೋ ಚಾಲಕರ ಸಂಘದ ಸಂಚಾಲಕ ನವೀನ್ ಕುಮಾರ್ ಮೊದಲಾದವರು ಭಾಗವಹಿಸಿದರು. ತುರುವೇಕೆರೆ ತಾಲೂಕು ವಿಠಲ ದೇವರಹಳ್ಳಿಯಲ್ಲಿ ಕಾಮಗಾರಿಯ ಅವ್ಯವಹಾರ ತನಿಖೆ ನಡೆಸುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ತುರುವೇಕೆರೆ ತಾಲೂಕು ವಿಠಲ ದೇವರ ಹಳ್ಳಿಯಲ್ಲಿ ಅಭಿವೃದ್ದಿ ಕಾಮಗಾರಿಯಲ್ಲಿ ಲಕ್ಷಾಂತರ ರೂಪಾಯಿಗಳ ಅವ್ಯವಹಾರ ನಡೆದಿದ್ದು ತನಿಖೆ ನಡೆಸಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ರಸ್ತೆ ಮತ್ತಿತರ ಕಾಮಗಾರಿಗಳಿಗೆ ಗ್ರಾಮ ಪಂಚಾಯಿತಿ ಸುಮಾರು 14-15 ಲಕ್ಷ ರೂಪಾಯಿ ಬಿಲ್ ಪಾವತಿ ಮಾಡಿದೆಯಾದರೂ ಎಲ್ಲವೂ ಕಳಪೆ. ಗ್ರಾಮ ಪಂಚಾಯಿತಿ ಸದಸ್ಯ ಪತಿಯೇ ಕಾಮಗಾರಿ ನಡೆಸಿ ಅವ್ಯವಹಾರ ಮಾಡಿದರು. ಪಂಚಾಯಿತಿ ಸದಸ್ಯರಾಗಲಿ ಪಿಡಿಒ ಆಗಲಿ ಈ ಬಗ್ಗೆ ಗಮನ ಹರಿಸಿಲ್ಲ ಎಂದು ಗ್ರಾಮಸ್ಥರು ದೂರಿದ್ದಾರೆ. 5-6 ಲಕ್ಷ ರೂಪಾಯಿ ಖರ್ಚು ಮಾಡಿರುವ ರಸ್ತೆ ಕಾಮಗಾರಿ 3-4 ತಿಂಗಳಲ್ಲೇ ಕೊಚ್ಚಿ ಹೋಗಿದೆ. ಸರ್ಕಾರಿ ಶಾಲೆ ಮೈದಾನದಲ್ಲಿ ಕೊಕ್ಕೋ ಅಂಗಳ ನಿರ್ಮಿಸಲು 39,000 ರೂಪಾಯಿ ಬಿಲ್ ನೀಡಲಾಗಿದೆ. ಅಲ್ಲಿ ಅಂಗಳ ನಿರ್ಮಾಣ ಮಾಡಿಲ್ಲ ಎಂದು ಗ್ರಾಮಸ್ಥರು ಹೇಳಿದ್ದಾರೆ. ಕಿರುನೀರು ಸರಬರಾಜಿನ ಟ್ರಾಕ್ಟರ್ಗಳ ಮುಚ್ಚಳಕ್ಕೆಂದು 25-30 ಸಾವಿರ ಖರ್ಚು ಮಾಡಿ ಬಿಲ್ ನೀಡಲಾಗಿದೆ. ಇರುವ 3-4 ಟ್ರಾಕ್ಟರ್ಗಳಿಗೆ ಮುಚ್ಚಳ ಹಾಕಿಲ್ಲ ಎಂದರು. ಗ್ರಾಮ ಪಂಚಾಯಿತಿ ಅವ್ಯವಹಾರದ ಬಗ್ಗೆ ಜಿಲ್ಲಾ ಪಂಚಾಯಿತಿಗೆ ಲೋಕಾಯುಕ್ತಕ್ಕೆ ದೂರು ನೀಡಲಾಗಿದೆ. ಯಾವುದೇ ಕ್ರಮ ತೆಗೆದುಕೊಳ್ಳದಿದ್ದರೆ ಗ್ರಾಮ ಪಂಚಾಯಿತಿಯಿಂದ ಜಿಲ್ಲಾ ಪಂಚಾಯಿತಿವರೆಗೂ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಮುಖಂಡರಾದ ದೊಡ್ಡೇಗೌಡ, ಗೋವಿಂದಯ್ಯ, ಪುನೀತ್ ಕುಮಾರ್ ಮೊದಲಾದವರು ಕಾಮಗಾರಿಯ ಅವ್ಯವಸ್ಥೆ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು. ಮಧುಗಿರಿಯಲ್ಲಿ ಪ್ರತ್ಯೇಕ ವಕೀಲರ ಭವನ ನಿರ್ಮಾಣಕ್ಕೆ ಒತ್ತಾಯಿಸಿ ವಕೀಲರು ಪ್ರತಿಭಟನೆ ನಡೆಸಿದರು. ಮಧುಗಿರಿಯಲ್ಲಿ 15 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನ ಕೋರ್ಟ್ ಸಂಕೀರ್ಣ ನಿರ್ಮಾಣ ಮಾಡಲಾಗಿದೆ. ಆದರೆ ಇಲ್ಲಿ ಸಾಕಷ್ಟು ಸ್ಥಳವಿದ್ದು ವಕೀಲರಿಗೆ ಪ್ರತ್ಯೇಕವಾದ ವಕೀಲರ ಭವನ ಇಲ್ಲ. ಈ ಕೂಡಲೇ ವಕೀಲರ ಭವನ ನಿರ್ಮಿಸಬೇಕು ಎಂದು ವಕೀಲರ ಸಂಘದ ಅಧ್ಯಕ್ಷ ಕೆಎನ್ ಜಯರಾಮ್ ತಿಳಿಸಿದರು. ಪಟ್ಟಣದಲ್ಲಿ ವಕೀಲರ ಸಂಘದಿಂದ ನಡೆದ ಪ್ರತಿಭಟನೆಯಲ್ಲಿ ಮಾತನಾಡಿದ ಅವರು, ನಮಗೆ ಸಂಕೀರ್ಣದ ಪಕ್ಕದಲ್ಲಿ ಸಾಕಷ್ಟು ಸ್ಥಳವಿದ್ದು ಪ್ರತ್ಯೇಕವಾದ 1 ಕೋಟಿ ರೂಪಾಯಿ ವೆಚ್ಚದ ವಕೀಲರ ಭವನಕ್ಕೆ ಸರ್ಕಾರದಿಂದ ಅನುದಾನ ಬಿಡುಗಡೆ ಮಾಡಬೇಕು. ಈ ಸಂಕೀರ್ಣದಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆ ಇದೆ. ಕಕ್ಷಿದಾರರ ಅನುಕೂಲಕ್ಕಾಗಿ ಸಂಕೀರ್ಣದ ಮುಂಭಾಗ ಖಾಸಗಿ ವಾಹನ ನಿಲುಗಡೆ ಮಾಡಿಸಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಉಪವಾಸ ಸತ್ಯಾಗ್ರಹ ಮಾಡುತ್ತೇವೆ ಎಂದು ಎಚ್ಚರಿಸಿದರು. ಸರ್ಕಾರಕ್ಕೂ ಒಂದು ಒತ್ತಾಯ ಮಾಡಿದ ಉದ್ದೇಶದಿಂದ ಸಾವಿರಾರು ದಿನ ಒಂದು ಸಾಂಕೇತಿಕವಾಗಿ ಧಾರಣೆ ನಂಬಿಕೊಂಡಿದ್ದೀವಿ. ಇದು ನಾವು ಆದಷ್ಟು ಬೇಗ ನಮಗೆ ಅನುಕೂಲ ಮಾಡಿಕೊಡ್ತಾರೆ ಅಂತಕ್ಕಂಥ ಭರವಸೆ ಇದೆ. ಇಲ್ಲವರೆ ಇನ್ನು ಮುಂದೆ ಹೆಚ್ಚು ರೀತಿಯಲ್ಲಿ ನಾವು ಪ್ರತಿಭಟನೆ ಉಪವಾಸ ಸತ್ಯಾಗ್ರಹ ಸಹ ಹಮ್ಮಿಕೊಳ್ತೀವಿ. ಮುಂದೆ ಏನಾದರೂ ನಮ್ಗೆ ಅನುಕೂಲ ಆಗಲಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸೋದಕ್ಕೆ ವಕೀಲ ಸಂಪೂರ್ಣವಾಗಿ ತಿಳಿಸೋದಕ್ಕೆ ಇಷ್ಟ. ಆಮೇಲೆ ಕುಡಿಯಕ್ಕೆ ನೀರು ಇಲ್ಲ ಸಪರೇಟ್. ನಮ್ಮ ಪ್ರೆಸಿಡೆಂಟ್ ಹೇಳಿದ ಹಾಗೆ, ನಮ್ಮ ಅಧ್ಯಕ್ಷರು ಹೇಳಿದ ಹಾಗೆ ನಮಗೆ ಬೇಕಾದಷ್ಟು ಜಾಗ ಇದೆ. ಆದ್ರಿಂದ ನಾವು ಜಾಗ ಇಟ್ಕೊಂಡು ಎಲ್ಲ ಇಟ್ಕೊಂಡು ನಮಗೊಂದು ಪ್ರತ್ಯೇಕವಾದ ಒಂದು ವಕೀಲರ ಭವನ ಇಲ್ಲಿರೋದು ತುಂಬ ಶೋಚನೀಯ. ಯಾಕೆಂದರೆ ಒಂದು ವಕೀಲರ ಭವನ ಅಂತ ಆದರೆ ನಮ್ಮದೇ ಆದ ಕೆಲವು ಎಲ್ಲ ಅದರಲ್ಲಿ ನಮ್ಮ ಆಫೀಸ್ ಇದ್ದು ಪ್ರತಿಯೊಂದು ಎಲ್ಲ ಇಟ್ಕೋಬೋದು. ಟೈಪಿಸ್ಟ್ಗಳಾಗಲಿ ಪ್ರತಿಯೊಂದು ಅನುಕೂಲ ಆಗುತ್ತೆ, ಕ್ಲೈಂಟ್ಗಳಿಗೂ ಅನುಕೂಲ ಆಗುತ್ತೆ, ಕೂತ್ಕೊಳ್ಳೋದಕ್ಕೆ, ಮಾತಾಡೋದಕ್ಕೆ, ಡಿಸ್ಕಷನ್ಸ್ಗೆ ಎಲ್ಲ. ಆದ್ದರಿಂದ ವಕೀಲರ ಭವನ ಅತ್ಯವಶ್ಯಕ ನಮಗೆ. ಈ ಕೋರ್ಟ್ ಕಾಂಪ್ಲೆಕ್ಸಲ್ಲಿ ನಿಮಗೆ ಅವಕಾಶ ಮಾಡಿಕೊಟ್ಟಿಲ್ಲ? ಅಸೋಸಿಯೇಷನ್ ಇದೆ, ಸೆಪರೇಟ್ ವಕೀಲ ಭವನ. ಯಾಕೆಂದರೆ ಸಂಘದ ಉಪಾಧ್ಯಕ್ಷ ಎಂ ಮಹೇಶ್, ಕಾರ್ಯದರ್ಶಿ ಎಚ್ ವಿ ಮಂಜುನಾಥ್, ಖಜಾಂಜಿ ರಂಗನಾಥ್, ನಿರ್ದೇಶಕರಾದ ಜಿಬಿ ಮಲ್ಲಿಕಾರ್ಜುನ್, ಎನ್ ಶಿವದಾಸ್ ಇತರರು ಇದ್ದರು. ಕುಣಿಗಲ್ನ ಕುದುರೆ ಫಾರಂನಿಂದ ನೌಕರರನ್ನು ವಜಾಗೊಳಿಸಿದ ಕ್ರಮ ಖಂಡಿಸಿ ಪ್ರತಿಭಟನೆ ನಡೆಸಲಾಯಿತು. ಆಡಳಿತ ಮಂಡಳಿ ನಿರ್ಧಾರವನ್ನು ಹಲವು ಸಂಘಟನೆಗಳು ಖಂಡಿಸಿವೆ. ಕಂಪನಿ ಲಾಸ್ ಆಗಿದೆ ಎಂಬ ನೆಪ ಮುಂದಿಟ್ಟುಕೊಂಡು ಕೆಲ ದಿನಗೂಲಿ ಕಾರ್ಮಿಕರನ್ನ ಕುಣಿಗಲ್ ಪಟ್ಟಣದ ಕುದುರೆ ಫಾರಂನ ಆಡಳಿತ ವರ್ಗ ಏಕಾಏಕಿ ವಜಾಗೊಳಿಸಿದ್ದನ್ನ ಖಂಡಿಸಿ ನೌಕರರು ಧರಣಿಗೆ ಮುಂದಾದರು. ಆದರೆ ಆಡಳಿತ ವರ್ಗ ಪೊಲೀಸರನ್ನ ಬಳಸಿ ಹೋರಾಟ ಹತ್ತಿಕ್ಕಿದೆ ಎಂದು ದಿನಗೂಲಿ ನೌಕರರು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು. ಕುಣಿಗಲ್ ಪಟ್ಟಣದ ಹೃದಯ ಭಾಗದಲ್ಲಿನ ಕುದುರೆ ಫಾರಂನಲ್ಲಿ ಇತ್ತೀಚೆಗೆ ಕಾರ್ಮಿಕ ವಿರೋಧಿ ಅಲೆ ಸೃಷ್ಟಿಯಾಗಿದೆ. ಕಾರಣ ಕಂಪನಿ ಲಾಸ್ ಎಂದು ಕಾರಣ ಹೇಳುತ್ತಾರೆ. ಕುದುರೆ ಫಾರಂ ಜಾಗ ಮೂಲತಃ ರಾಜ್ಯ ಸರ್ಕಾರದ ಪಶುಸಂಗೋಪನೆ ಇಲಾಖೆ ವಶದಲ್ಲಿದ್ದರೂ ಸಾಲ ಮಾಡಿ ದೇಶ ಬಿಟ್ಟು ಪರಾರಿಯಾದ ಹೆಂಡದ ದೊರೆ ವಿಜಯ್ ಮಲ್ಯ ಒಡೆತನದ ಯುಆರ್ಬಿಬಿ ಕಂಪನಿಗೆ 25 ವರ್ಷ ಗುತ್ತಿಗೆ ಆಧಾರದ ಮೇಲೆ ನೀಡಲಾಗಿದೆ. ಆದರೆ ಇತ್ತೀಚೆಗೆ ಕಂಪನಿ ನಷ್ಟದಲ್ಲಿದೆ ಎಂದು ಕಾರ್ಮಿಕ ವಿರೋಧಿ ಧೋರಣೆ ತಾಳುತ್ತಿದ್ದು ಪ್ರಯತ್ನಿಸುವ ಯಾವುದೇ ಕಾರ್ಮಿಕರನ್ನ ಮುಲಾಜಿಲ್ಲದೆ ಮನೆಗೆ ಕಳಿಸುವ ಪರಿಪಾಠ ಹೆಚ್ಚಾಗುತ್ತಿದೆ. ಅದೇ ರೀತಿ ಆಡಳಿತ ವರ್ಗ ಯಾವುದೇ ಮುನ್ಸೂಚನೆ ನೀಡದೆ ದಿನಗೂಲಿ ನೌಕರರನ್ನ ವಜಾಗೊಳಿಸಿದೆ ಎಂದು ಆರೋಪಿಸಿದರು.
ಕಳೆದ 5 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದು ಈಗ ಏಕಾಏಕಿ ವಜಾಗೊಳಿಸಿದ್ದನ್ನ ಖಂಡಿಸಿದ ದಿನಗೂಲಿ ನೌಕರರಾದ ಗೋಪಾಲ್, ಮಂಜುನಾಥ್, ಗುಂಡಾ ಸೇರಿದಂತೆ ಹಲವಾರು ಫಾರಂ ಆಡಳಿತದ ಸಿಬ್ಬಂದಿ ವರ್ಗದ ಧೋರಣೆ ಖಂಡಿಸಿ ಫಾರಂ ಗೇಟ್ ಮುಂಭಾಗ ಧರಣಿ ನಡೆಸಿದರು. ಇದಕ್ಕೆ ಫಾರಂನ ಭದ್ರತಾ ಸಿಬ್ಬಂದಿ ಆಸ್ಪದ ನೀಡದೇ ಇದ್ದಾಗ ಧರಣಿ ನಿರತರಿಗೂ ಭದ್ರತಾ ಸಿಬ್ಬಂದಿ ಮಧ್ಯೆ ವಾಗ್ವಾದ ನಡೆಯಿತು. ಆಡಳಿತ ವರ್ಗ ದಿನಗೂಲಿ ನೌಕರರ ಹೋರಾಟ ಹತ್ತಿಕ್ಕಲು ಪೊಲೀಸರನ್ನ ಸ್ಥಳಕ್ಕೆ ಕರೆಸಿದರು. ಕಾರ್ಮಿಕರ ಧ್ವನಿಯನ್ನ ದಮನ ಮಾಡುವ ಕೃತ್ಯ ಮಾಡುತ್ತಿರುವುದು ಖಂಡನೀಯ. ಹೊರ ರಾಜ್ಯದವರನ್ನ ಕೆಲಸಕ್ಕಿಟ್ಟುಕೊಂಡು ಕನ್ನಡಿಗರನ್ನ ವಜಾ ಮಾಡುವ ನೀತಿ ವಿರುದ್ದ ಉಗ್ರ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಹಲವು ಸಂಘಟನೆಗಳು ಎಚ್ಚರಿಕೆ ನೀಡಿದಿವೆ. ದೇವನಹಳ್ಳಿಗೆ ಸಿಎಂ ಸಿದ್ದರಾಮಯ್ಯ ಈ ತಿಂಗಳ 11ರಂದು ಭೇಟಿ ನೀಡಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡುವರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ತಿಂಗಳ 11ರಂದು ದೇವನಹಳ್ಳಿಗೆ ಭೇಟಿ ನೀಡಿ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡುವರು. ಈ ಸಂಬಂಧ ಮಾಜಿ ಶಾಸಕ ಮುನಿ ನರಸಿಂಹಯ್ಯ ಸಭೆ ನಡೆಸಿ ಮಾತನಾಡಿ, ದೇವನಹಳ್ಳಿ ಕ್ಷೇತ್ರಕ್ಕೆ ಆಗಬೇಕಿರುವ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಆಗಮಿಸಲಿರುವ ಮುಖ್ಯಮಂತ್ರಿಗಳು ನಾಗವಾರ ಮತ್ತು ಹೆಬ್ಬಾಳ ಕೆರೆಯ ನೀರನ್ನು ಶುದ್ಧೀಕರಿಸಿ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ 11 ಕೆರೆಗಳಿಗೆ ನೀರು ತುಂಬಿಸುವ ಕೆಲಸಕ್ಕೆ ಚಾಲನೆ ನೀಡುವರು. ಇದರಿಂದ ಅಂತರ್ಜಲ ಮಟ್ಟ ಹೆಚ್ಚಿಸಿ ನೀರಿನ ಸಮಸ್ಯೆ ಬಗೆಹರಿಸುವ ಆಶಾಭಾವನೆ ವ್ಯಕ್ತಪಡಿಸಿದರು. ಶುಕ್ರವಾರಕ್ಕೆ ಅವರು ದಿನಾಂಕವನ್ನು ಗೊತ್ತುಪಡಿಸಿ ಮತ್ತೆ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಆಗಬೇಕಾಗಿದ್ದಂತ ಅನೇಕ ಕಾರ್ಯಕ್ರಮಗಳಲ್ಲಿ ಇವತ್ತು ಬಹಳ ಪ್ರಾಮುಖ್ಯವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಆಗಮಿಸ್ತಾ ಇರತಕ್ಕಂಥದ್ದು ನಾಗವಾರ ಮತ್ತು ಹೆಬ್ಬಾಳ ಕೆರೆಯ ನೀರನ್ನ ಶುದ್ಧೀಕರಣ ಮಾಡಿದ ನಂತರ ನಮ್ಮ ಕ್ಷೇತ್ರ ಮತ್ತು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಯ ಕೆಲವು ತಾಲೂಕಿನ ಕೆರೆಗಳಿಗೆ ಆ ನೀರನ್ನು ತುಂಬಿಸತಕ್ಕಂತ ಒಂದು ಕಾರ್ಯಕ್ರಮ ಏನಿದೆ ಅದಕ್ಕೆ ಸುಮಾರು 1,000 ಕೋಟಿ ರೂಪಾಯಿಗಳ ಯೋಜನೆಯನ್ನು ಸಿದ್ಧಪಡಿಸಿ ಆ ಯೋಜನೆಯ ಶಂಕುಸ್ಥಾಪನೆ ಮಾಡತಕ್ಕಂಥ ಕೆಲಸ ಇರಬಹುದು. ಇದೇ ಪ್ರವಾಸಿ ಮಂದಿರದಲ್ಲಿ ನೂತನವಾಗಿ ಕಟ್ಟಿರ್ತಕ್ಕಂಥ ಪ್ರವಾಸಿ ಮಂದಿರದ ಕಟ್ಟಡ ಬಹಳ ಪ್ರಾಮುಖ್ಯವಾಗಿ ಇವತ್ತು ನಮ್ಮ 2-3 ಜಿಲ್ಲೆಗಳಲ್ಲೂ ಎಲ್ಲೂ ಕೂಡ ಇಲ್ಲ ಅಂತ ಒಂದು ಅದ್ಭುತವಾದಂಥ ಅಂಬೇಡ್ಕರ್ ಭವನ. ಎಲ್ಲ ನಮ್ಮ ಸ್ನೇಹಿತರು ಮುಖಂಡರು ಹೋರಾಟದಿಂದ ಉತ್ತಮವಾದಂಥ ಒಂದು ಭವನ ನಿರ್ಮಾಣ ಆಗಿದ್ದು 14 ಅಡಿ ಎತ್ತರದ ಒಂದು ಬಾಬಾ ಅಂಬೇಡ್ಕರ್ ಸಾಹೇಬ್ರವರ ಪುತ್ಥಳಿಯನ್ನು ಕೂಡ ಸಿದ್ಧಪಡಿಸಿದ್ದು ಅದರ ಅನಾವರಣ ಮತ್ತು ಅಂಬೇಡ್ಕರ್ ಭವನದ ಉದ್ಘಾಟನೆ ಕೂಡ ಗೊತ್ತಪಡಿಸಿರ್ತಕ್ಕಂಥದ್ದು ಎಲ್ಲ ಕಾರ್ಯಕ್ರಮ. ಬಯಲುಸೀಮೆ ಪ್ರದೇಶಕ್ಕೆ ಎತ್ತಿನಹೊಳೆ ಯೋಜನೆಗೆ 13,000 ಕೋಟಿ ರೂಪಾಯಿ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದ್ದು, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕೇಂದ್ರವನ್ನು ದೇವನಹಳ್ಳಿ ಪಾಲಿಗೆ ನೀಡಿದ್ದಾರೆ. ತಾಲೂಕಿನಲ್ಲಿ ಕಾಂಗ್ರೆಸ್ ಶಾಸಕರಿಲ್ಲದಿದ್ದರೂ ದೇವನಹಳ್ಳಿಯ ಅಭಿವೃದ್ಧಿಗೆ 100 ಕೋಟಿ ಅನುದಾನ ನೀಡಿದ್ದಾರೆಂದು ಮಾಜಿ ಶಾಸಕ ವೆಂಕಟಸ್ವಾಮಿ ತಿಳಿಸಿದರು. ಜಿಲ್ಲಾ ಕೇಂದ್ರವನ್ನು ಮಾಡಿಕೊಡುವಂತ ಕೆಲಸ ಮಾಡಿ ಮುಖ್ಯಮಂತ್ರಿ ಮಾಡಿದರು. ಅದೇ ರೀತಿ ಬಹಳ ಮುಖ್ಯವಾಗಿ ಈಗ ಕುಡಿಯುವ ನೀರು ಯೋಜನೆ, ಯಾಕಂದ್ರೆ ಪ್ರತಿಯೊಂದು ಹಳ್ಳಿಯಲ್ಲೂ ಬೋರ್ವೆಲ್ ಪತ್ತುವಾಗಿ 1,500 ಅಡಿ ಕೊಟ್ಟು ಬೋರನ್ನ ನೀರು ಸಿಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಮಾನ್ಯ ಕೃಷ್ಣ ಬೈರೇಗೌಡರ ಶ್ರಮೆ ಮತ್ತೆ ವೀರಪ್ಪಳ್ಳಿಯವರ ಆಶೀರ್ವಾದದಿಂದ ಇವತ್ತು ನಮಗೆ NS ವ್ಯಾಲ್ಯೂ ಅಂತ 834 ಕೋಟಿಯನ್ನ ಕೊಡುವಂತ ಕೆಲಸ ಮಾಡಿ ನಮ್ಮ ತಾಲೂಕಲ್ಲಿ 11 ಕೆರೆಗಳ ನೀರು ತುಂಬುವಂತ ಕೆಲಸ ಇವತ್ತು ಮಾಡಿದ್ದಾರೆ. ಇವತ್ತು ಆ ಕೆರೆಗಳ ನೀರು ತುಂಬಿದ್ರೆ ಆ ಕೆರೆಗಳ ನೀರು ತುಂಬಿ ಇನ್ನೊಂದು ಕೆರೆಗೆ ಹೋಗ್ತದೆ. ನಮ್ಮ ತಾಲೂಕಲ್ಲಿ ಸುಮಾರು 48 ಕೆರೆಗಳಿವೆ. ಆ ಎಲ್ಲ ಕೆರೆಗಳ ನೀರು ತುಂಬುವಂತ ಕೆಲಸ ನಮ್ಮ ಕಾಂಗ್ರೆಸ್ ಪಕ್ಷ ಮಾಡಿದೆ, ನಮ್ಮ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಇವರು ಇಂಥ ಸಂದರ್ಭದಲ್ಲಿ ನಮ್ಮ ತಾಲೂಕು ಬರ್ತಾ ಇರಬೇಕಾದ್ರೆ ಇಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರು ಇದ್ದಿರೋದ್ರಿಂದ ಅವರು ಶಾಸಕರು ಅವ್ರು ಏನು ಮಾಡಬೇಕೋ ಅದನ್ನು ಮಾಡ್ತಾ ಇದ್ದಾರೆ. ಸಭೆಯಲ್ಲಿ ಜಿಲ್ಲಾ ಪಂಚಾಯತಿ ಸದಸ್ಯ ಲಕ್ಷ್ಮೀನಾರಾಯಣಪ್ಪ, ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಾರುತಿ, ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಮಚಂದ್ರಪ್ಪ, ಕೆಪಿಸಿಸಿ ಸದಸ್ಯ ರಾಮಚಂದ್ರಪ್ಪ, ಜಗನ್ನಾಥ್, ಎಸ್ಜಿ ಮಂಜುನಾಥ್, ಚೇತನ್ಗೌಡ ಮತ್ತಿತರರು ಹಾಜರಿದ್ದರು. ನೆಲಮಂಗಲದಲ್ಲಿ ಬಿಜೆಪಿ ಘಟಕ ರಕ್ತದಾನ ಶಿಬಿರವನ್ನು ಏರ್ಪಡಿಸಿತ್ತು.
ನೆಲಮಂಗಲದಲ್ಲಿ ಬಿಜೆಪಿಯಿಂದ ಮದಕರಿ ನಾಯಕರ ಪಟ್ಟಾಭಿಷೇಕ ಮಹೋತ್ಸವ, ಚಂದ್ರಶೇಖರ್ ಆಜಾದ್ ಅವರ ಜನ್ಮದಿನವನ್ನು ಆಚರಿಸಲಾಯಿತು. ಪವಾಡ ಬಸವಣ್ಣ ದೇವರ ಮಠದ ಶ್ರೀ ಶ್ರೀ ಸಿದ್ದಲಿಂಗ ಸ್ವಾಮಿಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದರು. ಬಿಜೆಪಿಯ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅರುಣ್ ಕುಮಾರ್ ಜಿ ಅವರು ಉದ್ಘಾಟನೆ ನೆರವೇರಿಸಿದರು. ಜಿಲ್ಲೆಯ ಬಿಜೆಪಿಯ ಜಿಲ್ಲಾಧ್ಯಕ್ಷ ಬಿ ರಾಜಣ್ಣ ಮಾತನಾಡಿ, ರಕ್ತದಾನ ಮಹಾದಾನ, ರಕ್ತದಾನದಲ್ಲಿ ಭೇದ ಭಾವವಿಲ್ಲ, ಎಲ್ಲರೂ ಮುಂದಾಗಿ ರಕ್ತದಾನ ಮಾಡಿ ಬೇರೊಂದು ಜೀವಕ್ಕೆ ಜೀವದಾನ ಮಾಡಬೇಕೆಂದು, ಹಾಗೂ ದುಡಿಯುವ ವಯಸ್ಸಿನಲ್ಲಿ ರಕ್ತದಾನ, ಹೋಗುವ ಸಮಯದಲ್ಲಿ ನೇತ್ರದಾನ ಇವೆರಡನ್ನೂ ನಮ್ಮ ಜೀವನದಲ್ಲಿ ಪಾಲಿಸಿದರೆ ನಾವು ಮಾನವರಾಗಿ ಹುಟ್ಟಿದ್ದಕ್ಕೆ ಸಾರ್ಥಕ ಎಂದರು. ಹೋಗುವಂತ ಸಂದರ್ಭದಲ್ಲಿ ನೇತ್ರದಾನ ಮಾಡಿದ್ರೆ ಬಹಳ ಶ್ರೇಷ್ಠ, ಇನ್ನೊಬ್ಬರಿಗೆ ಕಣ್ಣು ಕೊಟ್ಟಂಗೆ ಆಗ್ತದೆ ಅನ್ನೋ ದೃಷ್ಟಿಕೋನ ಹೇಳಿರ್ತಕ್ಕಂಥದ್ದು ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ದೊಡ್ಡಾಪುರ, ನಮ್ಮ ಜಿಲ್ಲೆಯಲ್ಲಿ ಕೂಡ ದೊಡ್ಡಾಪುರ ತಾಲೂಕಿನಲ್ಲಿ 251 ಯೂನಿಟ್ ಅನ್ನು ಕಲೆಕ್ಟ್ ಮಾಡಿರ್ತಕ್ಕಂಥದ್ದು, ತಾವು ಕೂಡ ಆ ಸಂಖ್ಯೆಯನ್ನು ಮೀರಿಸಬೇಕಂತ ಹೇಳಿರ್ತಕ್ಕಂಥದ್ದು ನಿಜವಾಗಲೂ ಕೂಡ ಅರ್ಥಪೂರ್ಣವಾಗಿರ್ತಕ್ಕಂಥ. ಈ ಶಿಬಿರದಲ್ಲಿ ಹಲವಾರು ಮುಖಂಡರು ಹಾಗೂ ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ರಕ್ತದಾನ ಮಾಡಿದರು. ಮಾಜಿ ಶಾಸಕ ಎಂವಿ ನಾಗರಾಜು, ಯುವ ಮೋರ್ಚಾದ ಕೆಪಿ ಬೃಂಗೇಶ್, ತಾಲೂಕು ಅಧ್ಯಕ್ಷ ಲೋಕೇಶ್, ಪ್ರಧಾನ ಕಾರ್ಯದರ್ಶಿ ರಾಮಕೃಷ್ಣಪ್ಪ, ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಹೊಂಬಯ್ಯ, ರಾಮಮೂರ್ತಿ ಮತ್ತಿತರರು ಉಪಸ್ಥಿತರಿದ್ದರು. ಚಿಕ್ಕನಾಯಕನಹಳ್ಳಿಯಲ್ಲಿ ಕರ್ನಾಟಕ ಜಾಗೃತಿ ಸೇನಾ ಘಟಕದ ಪದಾಧಿಕಾರಿಗಳ ನೇಮಕ ಹಾಗೂ ಸಭೆ ನಡೆಯಿತು. ಕನ್ನಡ ನೆಲ ಜಲ ಸಂಸ್ಕೃತಿಯ ಉಳಿವಿಗೆ, ತಾಲೂಕಿನ ಸಮಸ್ಯೆಗಳ ನಿವಾರಣೆಗೆ ಕರ್ನಾಟಕ ಜಾಗೃತಿ ಸೇನೆ ಸಂಘಟಿತವಾಗಲಿದೆ ಎಂದು ರಾಜ್ಯಾಧ್ಯಕ್ಷ ಎಸ್ ಆನಂದ್ ಹೇಳಿದ್ದಾರೆ. ಚಿಕ್ಕನಾಯಕನಹಳ್ಳಿಯಲ್ಲಿ ಜಾಗೃತಿ ಸೇನೆ ತಾಲೂಕು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಮಾತನಾಡಿದ ಅವರು, ನಮ್ಮ ಹೋರಾಟ ಅವಿರತವಾಗಿರುತ್ತದೆ, ಜೊತೆಗೆ ತಾಲೂಕಿನ ಸಮಸ್ಯೆಗಳ ನಿವಾರಣೆಗಾಗಿ ಸಂಘದ ನೇತೃತ್ವದಲ್ಲಿ ಪರಿಹಾರಕ್ಕೆ ಒತ್ತಾಯಿಸಲು ಸಂಘದ ಪದಾಧಿಕಾರಿಗಳು ಮುಂದಾಗಲಿದ್ದಾರೆ. ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯರು, ಸಿಬ್ಬಂದಿ ಸಮಸ್ಯೆ, ಆಸ್ಪತ್ರೆಯಲ್ಲಿ ಅಗತ್ಯವಿರುವ ಪರಿಕರಗಳಿಲ್ಲದೆ ತಿಪಟೂರು, ಬೆಂಗಳೂರು, ತುಮಕೂರುಗಳಿಗೆ ಹೋಗುವ ಸನ್ನಿವೇಶ, ಹಾಗೂ ತಾಲೂಕಿನಲ್ಲಿ ಯಾವುದೇ ತಾಂತ್ರಿಕ ಕಲಿಕಾ ಕೇಂದ್ರಗಳು ಇಲ್ಲದಿರುವ ಬಗ್ಗೆ ಗಮನಹರಿಸುವುದು ಸೇರಿದಂತೆ ತಾಲೂಕಿನ ಅಭಿವೃದ್ಧಿಗೆ ಯಾವ ರೀತಿ ಯೋಜನೆ ರೂಪಿಸಬೇಕೆಂಬ ಕ್ರಮಗಳನ್ನು ಕೈಗೊಳ್ಳಲು ಸಂಘಟನೆ ಮುಂದಾಗಿದೆ ಎಂದರು. ಕರ್ನಾಟಕ ಜಾಗೃತಿ ಸೇನೆ ಇದೊಂದು ನಮ್ಮದು ಕನ್ನಡ ಜನ ಕನ್ನಡ ಪರ ವೇದಿಕೆ. ಇದರಲ್ಲಿ ನಮ್ಮ ಕನ್ನಡ ನೆಲ ಜಲ ಇದರ ಬಗ್ಗೆ ನಾವು ಜಾಸ್ತಿ ಸಂಸ್ಕೃತಿಯನ್ನು ಉಳಿಸಲಿಕ್ಕೆ ಬಹಳ ಹೋರಾಟ ಮಾಡ್ತಾ ಇದ್ದೀವಿ. ಅದರಲ್ಲಿ ಇವತ್ತು ಚಿಕ್ಕನಾಯಕನಹಳ್ಳಿ ತಾಲೂಕಿಗೆ ನಾವು ಆಗಮಿಸಿರೋದರ ಉದ್ದೇಶ, ಇವತ್ತು ಹೊಸದಾಗಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ್ದಾರೆ ನಮ್ಮ ಜಿಲ್ಲಾಧ್ಯಕ್ಷರು, ಅದಕ್ಕೋಸ್ಕರ ನಾವು ಇವತ್ತು ಆಗಮಿಸಿದ್ದೀವಿ. ಜಿಲ್ಲಾಧ್ಯಕ್ಷ ನಿಂಗರಾಜು, ತಾಲೂಕು ಅಧ್ಯಕ್ಷ ಎಚ್ಎಸ್ ಪ್ರಕಾಶ್ ಹಾಗೂ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗೆ ತಪ್ಪದೇ ವೀಕ್ಷಿಸಿ ಈ ಡಿಜಿಟಲ್ ವಾರ್ತೆಗಳು.